ನಾವೊಂದು ವಿಷಯ ಹೇಳ್ತೇವೆ, ಎಲ್ಲಿ ಏನೇ ನಡೆದರೂ ಕೂಡ ಧಾರ್ಮಿಕ ಸಂಘ ಸಂಸ್ಥೆಗಳ ಮೇಲೆ ಮಠಾಧಿಪತಿಗಳ ಮೇಲೆ ಮಾತನಾಡುವಂಥದ್ದು ಇದೊಂದು ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಆದ್ದರಿಂದ ಮಠಾಧಿಪತಿಗಳು ಶಾಲೆಗೆ ಹೋಗಿ ಓದುವಂತಹ ವಿದ್ಯಾರ್ಥಿಗಳೂ ಅಲ್ಲ, ಮತ್ತು ಶಾಲಾ ಸಮವಸ್ತ್ರದ ನೀತಿಯಲ್ಲಿ ಮಠಾಧಿಪತಿಗಳು ಎಂಬುವಂತಹದ್ದು ಒಂದು ಕ್ಯಾಟಗರಿಯನ್ನು ತಗೊಂಡು ಬಂದು ಆ ಥರದ ವಿಚಾರವೂ ಇಲ್ಲ. ಇದನ್ನು ಸುಮ್ಮನೆ ಮಠಾಧಿಪತಿಗಳನ್ನು ತಂದು ವಿವಾದಕ್ಕೆ ಈಡು ಮಾಡುವಂಥದ್ದು ಸರಿಯಾದದ್ದಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಬೇರೆಯವರು ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಲ್ವಾ ಅಥವಾ ಬೇರೆಯವರು ಬೇರೆ ಸಂದರ್ಭದಲ್ಲಿ ಹಾಕಲ್ವಾ ಅನ್ನುವಂಥದ್ದು ಅದು ಅಪ್ರಸ್ತುತವಾದ ವಿಷಯ. ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಶಾಲಾ ಕಾಲೇಜಿಗೂ ಹೋಗೋಲ್ಲ. ಸ್ವಾಮಿಗಳು ಅಧ್ಯಯನದ ನೀತಿ ಸಂಹಿತೆಗೆ ಒಳಪಡೋದೂ ಇಲ್ಲ. ಆದ್ದರಿಂದ ಅವರನ್ನು ಸುಮ್ಮನೆ ವಿವಾದಕ್ಕೆ ಎಳೆಯುವಂಥದ್ದು ಸರಿಯಾದದ್ದಲ್ಲ. ಯಾರೇ ಇದು ವಿವಾದಕ್ಕೆ ಹೇಳಿದ್ರೂ ಕೂಡ ನಾವು ಅದನ್ನು ತೀವ್ರವಾಗಿ ವಿರೋಧಿಸ್ತೇವೆ. ಎರಡನೆಯದ್ದು, ಅದೇ ಮುಸಲ್ಮಾನ್ ಬಾಂಧವರೇ ತಮ್ಮ ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಿಕ್ಕಾಗಲಿ ಅಥವಾ ಶಾಲೇತರ ಸಂದರ್ಭಗಳಲ್ಲಿ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಯಾರು ಏನು ನಿಷೇಧ ಮಾಡ್ತಾ ಇಲ್ಲ. ಹೀಗಾಗಿ ಇದು ಸ್ಪಷ್ಟ ಇರುವಾಗ ಈ ತೀರ್ಪಿನ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅಡ್ಡದಾರಿ ಹಿಡಿಸಿ ವಿವಾದವನ್ನು ವಿಸ್ತರಿಸಿ ದೇಶದಲ್ಲಿ ಗಲಭೆ ಶಾಂತಿ ಸೌಹಾರ್ದವನ್ನು ಹಾಳು ಮಾಡುವಂಥದ್ದು ಅತ್ಯಂತ ಖಂಡನೀಯವಾದ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ.